ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಹೇಳಬಹುದ್ರಿ? ಆಲ್ರೆಡಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಕ್ ಆಗಲ್ರಿ. ನಾವೇನಾದ್ರೂ ಅವರಿಗೆ ಸಲಹೆ ಸಂಬಂಧನ ಕೊಟ್ಟರೆ ಅವರಿಗೂ ಅದೇ ರೀತಿ ನಮ್ಮ ಜೊತೆ ಸ್ಪಂದನೆ ಮಾಡಬೇಕು. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಳಿಸ್ತಿಲ್ಲ ಮಕ್ಕಳನ್ನು, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಳಿಸ್ತಾರೆ. ಇದು ಏನಂದ್ರೆ ಪ್ರತಿಭಾ ಪಲಾಯನ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಿದ್ದು. ಇವಾಗ ನಮ್ಮ ಕಂಟ್ರಿಯಿಂದ ಆಲ್ಮೋಸ್ಟ್ ಬೇರೆ ಬೇರೆ ಫಾರಿನ್ ದೇಶಕ್ಕೆ ಹೋಗಿ ಅಲ್ಲಿ ದುಡಿಮೆ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಅಲ್ಲಿದ ಪೇಮೆಂಟ್ಗಳೆಲ್ಲ ಇಲ್ಲಿ ಸಿಗ್ತಾ ಇಲ್ಲ, ಮತ್ತು ಅಲ್ಲಿದಿರೋ ಫೆಸಿಲಿಟಿ ಇಲ್ಲಿ ಸಿಗ್ತಾ ಇಲ್ಲ. ನಮ್ಮ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಅಭಿವೃದ್ಧಿ ಹೊಂದೈತೆ ಅನ್ನೋದು ನಿಮ್ಗೆ ಐತಿ? ಅಂದರೆ ರೀ ಸರ್, ಇವಾಗ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಹೇಳ್ಬೋದ್ರಿ? ಆಲ್ರೆಡಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳೋಕ್ಕಾಗಲ್ರಿ. ಯಾಕಂದರೆ ಇವಾಗ ಪ್ರತಿಯೊಂದು ಹೊರಗೆ ನೋಡಬೇಕಾದ್ರೆ ಸಮಾಜದಲ್ಲಿ ಪ್ರತಿಯೊಂದು ಕಷ್ಟಗಳು ಎಲ್ಲ ಇದಾವೆ, ಕೆಲವೊಂದು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಬಗೆಹರಿಸೋಕ್ಕೆ ಏನು ಕೆಲವೊಂದು ಏನು ಸೊಲ್ಯೂಷನ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ, ಇವಾಗ ಭಾರತ ಅಭಿವೃದ್ಧಿ ಹೊಂದಿದೆ ಅಂತ ಹೇಳೋಕ್ಕಾಗಲ್ಲ, ಹೊಂದುತ್ತಾ ಇರುವ ಭಾರತ ಅಂತ ಹೇಳ್ಬೋದು. ಅಂದರೆ ಸರ್, ಇವಾಗ ಸಡನ್ನಾಗಿ ನಾವು ಏನೇ ಒಂದು ಪ್ಲ್ಯಾನಿಂಗ್ ಮಾಡ್ತೀವಿ ಅಂದರೂ ಸಡನ್ನಾಗಿ ಅದರ ಜೊತೆಗೆ ನಾವು ಇವಾಗ ಏನೇ ಒಂದು ಕೆಲಸ ಮಾಡ್ತಿದ್ದೀನಿ ಅಂದರೆ ಅದು ಸಕ್ಸಸ್ಫುಲ್ ಆಗಬೇಕು. ಸೊ ಹಾಗಾಗಿ ಕೆಲವೊಂದು ಇವಾಗ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತಲ್ಲ, ಇವಾಗ ಅಂತಾರಾಷ್ಟ್ರೀಯ ಜೊತೆ ಕೆಲವೊಂದು ಸಂಬಂಧಗಳನ್ನು ಚೆನ್ನಾಗಿ ಮಾಡ್ಕೊತ ಹೋಗ್ತಿದ್ದಾರೆ, ಬಟ್ ಅವೆಲ್ಲ ಸಕ್ಸಸ್ಫುಲ್ ಆಗಬೇಕಲ್ಲ ಸರ್? ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್, ಇವಾಗ ನಾವೇನಾದರೂ ಅವರಿಗೆ ಸಲಹೆ ಸಂಬಂಧನ ಕೊಟ್ಟರೆ ಅವರಿಗೂ ಅದೇ ರೀತಿ ನಮ್ಮ ಜೊತೆ ಸ್ಪಂದನೆ ಮಾಡಬೇಕು. ಸೊ ಅವಾಗ ಸಕ್ಸಸ್ಫುಲ್ ಆಗುತ್ತೆ. ಸೇಮ್ ಸರ್, ಅಂದರೆ ಎಜುಕೇಷನ್ ಸಿಸ್ಟಮ್ ಪ್ರಕಾರ ಹೋಗೋದಾದ್ರೆ ಇವಾಗ ಕೆಲವೊಂದು ಪೇರೆಂಟ್ಸ್ಗಳು ಏನು ಮಾಡ್ತಿರ್ತಾರಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಳಿಸ್ತಿಲ್ಲ ಮಕ್ಕಳನ್ನು, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಳಿಸ್ತಾರೆ. ಯಾಕೆ ಅಂದರೆ ಇವಾಗ ಗೌರ್ಮೆಂಟ್ ಸ್ಕೂಲ್ಗಳಿಗಿಂತ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಚೆನ್ನಾಗಿ ಕಲಿಸ್ತಾರೆ ನಮ್ಮ ಮಕ್ಕಳನ್ನು, ಆಲ್ಮೋಸ್ಟ್ ಇಂಗ್ಲೀಷ್ ಮೀಡಿಯಮಲ್ಲೇ ಕಲಿಸ್ತಾರೆ, ಚೆನ್ನಾಗಿ ಅಲ್ಲಿ ಟೀಚರ್ ಫೆಕಲಿಟೀಸ್ ಚೆನ್ನಾಗಿರುತ್ತೆ ಅಂತ. ಬಟ್ ಅದು ರಾಂಗ್ ರೀ ಸರ್, ನನ್ನ ಪ್ರಕಾರ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸ್ ಎಲ್ಲ ಕ್ವಾಲಿಫೈ ಆಗಿ ಹೋಗಿರೋ ಟೀಚರ್ಸ್ಗಳಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಟೀಚರ್ ಕ್ವಾಲಿಫೈ ಆಗಿರೋದ್ರಿಂದ ಸ್ಟೂಡೆಂಟ್ಗಳು ಕ್ವಾಲಿಫೈ ಚೆನ್ನಾಗಿ ಓದಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ನಾವು ತಿಳ್ಕೊಬೋದು ನಮ್ಮ ಎಜುಕೇಷನ್ ಆಲ್ಮೋಸ್ಟ್ ಹಿಂದೆ ಒರೆದಿದೆ ಅಂತಲೇ ಹೇಳ್ಬೋದು. ಬೇರೆ ದೇಶಗಳಲ್ಲಿ ಅವರು ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಅವ್ರು ವೆಲ್ ಇರ್ಬೋದು. ಬಟ್ ಅದನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನೀವು ಯಾವ ರೀತಿ ಅಂದರೆ ನಿಮ್ಮ ಕಡೆ ಯೋಚನೆ ಇದೆ, ಅದು ವಿಷನ್ ಇದೆ ನಿಮ್ಮ ಹತ್ರ? ಇಂಪ್ರೂವ್ಮೆಂಟ್ ಅಂದರೆ ಸರ್, ನನ್ನ ಕಡೆಯಿಂದ ಏನಂದರೆ ಮಾಡ್ಬೋದು ಸರ್, ಮಾಡೋಕ್ಕಿಲ್ಲ ಅಂತಲ್ಲ, ಬಟ್ ಅದಕ್ಕೆ ಗೌರ್ಮೆಂಟ್ ಯಾವ ರೀತಿ ರೂಲ್ಸ್ ಹಾಕುತ್ತಲ್ಲ, ಸೊ ಅದ್ರ ಪ್ರಕಾರ ಜನಸಾಮಾನ್ಯ ಅದನ್ನು ಪಾಲಿಸ್ಕೊತ ಹೋಗಬೇಕು. ಹಾಗಾದರೆ ಅದು ಸಕ್ಸಸ್ ಆಗುತ್ತೆ. ಇದು ಏನಂದರೆ ಪ್ರತಿಭಾ ಪಲಾಯನ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಿದ್ದು. ಇವಾಗ ನಮ್ಮ ಕಂಟ್ರಿಯಿಂದ ಆಲ್ಮೋಸ್ಟ್ ಬೇರೆ ಬೇರೆ ಫಾರಿನ್ ದೇಶಕ್ಕೆ ಹೋಗಿ ಅಲ್ಲಿ ದುಡಿಮೆ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ ಅಲ್ಲಿದ ಪೇಮೆಂಟ್ಗಳೆಲ್ಲ ಇಲ್ಲಿ ಸಿಗ್ತಾ ಇಲ್ಲ, ಮತ್ತು ಅಲ್ಲಿದಿರೋ ಫೆಸಿಲಿಟಿ ಇಲ್ಲಿ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಇದರಿಂದ ಏನಾಗುತ್ತಂದರೆ ಬೇರೆ ದೇಶಗಳಲ್ಲೆಲ್ಲ ನಮ್ಮಲ್ಲಿರುವಂಥ ಸೈಂಟಿಸ್ಟ್ ಆಗಿರ್ಬೋದು, ಕೆಲವೊಂದು ಪ್ರತಿಭಾ ಪಲಾಯನ್ಗಳ ಅಭಿವೃದ್ಧಿ ಆಗಿರುವಂತಹ ಕೆಲವೊಂದು ವ್ಯಕ್ತಿಗಳೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ದುಡಿಮೆ ಮಾಡ್ತಿದ್ದಾರೆ. ಸೊ ಅಲ್ಲಿ ಯಾಕಂದರೆ ಅಲ್ಲಿರೋ ಫೆಸಿಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಅದಕ್ಕೆ ಅಲ್ಲಿ ಹೋಗ್ತಿರ್ತಾರೆ. ಇಲ್ಲೇನು ಫೆಸಿಲಿಟಿ ಕೊಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಲ್ಲಿರೋ ಫೆಸಿಲಿಟಿನ ಯೂಸ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಈಗ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ, ಆದರೆ ಈಗ ಏನೇನು ಕೊಡ್ತಾ ಇದಾರೆ ಅಂತ ಏನಾದರೂ ಪ್ರೊವೈಡ್ ಮಾಡ್ತಾ ಇದಾರೆ ಅಂತ ಹೇಳ್ತೀರಾ? ಫಾರ್ ಎಕನಾಮಿಕಲಿ ನೋಡೋದಾದರೆ ಸರ್, ಎಜುಕೇಷನಲ್ಲೂ ವೆಲ್ ಇದೆ. ಪ್ರತಿಯೊಂದು ITBT ಕಾಲೇಜ್ಗಳೆಲ್ಲ ದೊಡ್ಡ ದೊಡ್ಡ ಕಾಲೇಜ್ಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಸೊ ಅಲ್ಲಿನೂ ನಾವು ಕೆಲವೊಂದು ಬೇರೆ ಬೇರೆ ಕಂಟ್ರಿಯಿಂದನೂ ಇಲ್ಲಿ ಸ್ಟಡಿ ಮಾಡೋಕ್ಕೆ ಬಂದಿದ್ದಾರೆ, ಬೇರೆ ಕಂಟ್ರಿಯಿಂದನೂ ಇಲ್ಲಿ ಕೂಡ ಜಾಬ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಇಲ್ಲಿರೋ ಫೆಸಿಲಿಟಿನ ಯೂಸ್ ಮಾಡ್ಕೋಬೇಕು. ಮೊದಲು ಏನಂದರೆ ಫಸ್ಟ್ ನಾವು ಯೂಸ್ ಮಾಡ್ಕೋಬೇಕು. ಅವ್ರು ಏನು ಥಿಂಕ್ ಮಾಡಿದ್ದಂದ್ರೆ ಮೊದಲಿಂದನೂ ಎಲ್ಲ ಫಾರಿನಲ್ಲಿ ಹೋಗಬೇಕು, ಫಾರಿನ್ ಹೋಗಬೇಕು, ಅಲ್ಲಿ ಸೆಟ್ಲ್ ಆಗಬೇಕು, ಅಲ್ಲಿ ಸೆಟ್ಲ್ ಆಗಬೇಕು. ಯಾಕಂದರೆ ಇಲ್ಲಿ ಎಲ್ಲ ಫೆಸಿಲಿಟಿ ಎಲ್ಲೂ ಇದೆ, ಬಟ್ ಇಲ್ಲಿ ಯೂಸ್ ಮಾಡ್ಕೋತಿಲ್ಲ ಅಷ್ಟೇ. ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ.